ಮೈಸೂರು ಜಿಲ್ಲೆಯ ಶಿಕ್ಷಣ ಇಲಾಖೆಯಲ್ಲಿ ಕಳೆದ 4 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಗ್ರೂಪ್ ಡಿ ನೌಕರರನ್ನ ಪದೋನ್ನತಿಯನ್ನ ಸರ್ಕಾರದ ಸುತ್ತೋಲೆಯಂತೆ 15 ಮಂದಿ ಜನರಲ್ಲಿ 14 ಜನರಿಗೆ ಪದೋನ್ನತಿಯನ್ನ ನೀಡಿ ಮುಂದಿನ ದಿನಗಳಲ್ಲಿ ಕೆಲಸದ ವೈಖರಿಯೇ ಇವರದ್ದು ಬೇರೆಯಾಗಿರುತ್ತೆ. ಇದರ ಸಂಬಂಧಿಸಿದಂತೆ ಸರ್ಕಾರದಿಂದ ತರಬೇತಿಯನ್ನ ಪಡೆದು ಉತ್ತಮ ಕಾರ್ಯವನ್ನ ನಿರ್ವಹಿಸಲೆಂದು ಉಪನಿರ್ದೇಶಕರಾದ ಪಾಂಡು ಅವರು ತಿಳಿಸಿದರು. ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮತ್ತು ಇಲಾಖೆ ಸುತ್ತೋಲೆ ಏನಿದೆ, ಇಲಾಖೆ ಏನು ಡಿ ಗ್ರೂಪು, ಏನು ಡಿ ದರ್ಜೆ ನೌಕರರಿಗೆ SDIಗೆ ಪ್ರಮೋಷನ್ ಕೊಡಬೇಕು ಅನ್ನೋದು ಒಂದು ಸರ್ಕಾರಿ ಸುತ್ತೋಲೆ ಅಂತ ಇವತ್ತು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಸುಮಾರು 15 ಡಿ ದರ್ಜೆ ನೌಕರರಿಗೆ SDIಗೆ ಇವತ್ತು ಬಡ್ತಿಯನ್ನು ಕೊಟ್ಟಿದ್ದೀವಿ. ಇದು ಸುಮಾರು 4 ವರ್ಷಗಳಿಂದ ಯಾವುದೇ ರೀತಿ ಕೊಟ್ಟಿರಲಿಲ್ಲ. ನಮ್ಮ ಇಲಾಖೆ ಸುತ್ತೋಲೆ ಪ್ರಕಾರ ಒಂದು ಬಡ್ತಿ ವಂಚಿತರಾಗಬಾರ್ದು ಅನ್ನೋದು ಉದ್ದೇಶ ಇರೋದರಿಂದ ಇವತ್ತು ನಾವು ಅವರಿಗೆ 15 ಜನಕ್ಕೂ ಕೂಡ ಒಂದು ಕೌನ್ಸಿಲಿಂಗ್ ಮುಖಾಂತರ ಅವರಿಗೆ ಬಡ್ತಿಯನ್ನು ಕೊಟ್ಟಿದ್ದೀವಿ. ಒಟ್ಟು ನಮ್ಮಲ್ಲಿ 15 ಜನ ಇದ್ದರು, 15 ಜನಕ್ಕೆ ಒಬ್ಬರು ಬಿಟ್ಟು ಒಬ್ಬರು ನಿರಾಕರಿಸಿದ್ದಾರೆ. ಇನ್ನು 14 ಜನರು ಕೂಡ ಬಡ್ತಿಯನ್ನು ಪಡ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಅವರು ಕಾಯ್ತಾ ಇದ್ದರು, ಇದುವರೆಗೂ ಕಾಯ್ತಾ ಇದ್ದರು, ನಮ್ಮ ಬಡ್ತಿ ಸಿಕ್ಕಿಲ್ಲ, ನಮ್ಮ ಬಡ್ತಿಯಲ್ಲಿ ಸಿಕ್ಕಿಲ್ಲ ಅಂದ್ಬಿಟ್ಟು ಒಂದು ದೂರೂ ಕೂಡ ಕೊಡ್ತಾಯಿದ್ರು ಅವರು. ಮತ್ತು ನಮಗೆ ಇದಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು, ಬಡ್ತಿ ಕೊಡಬೇಕು ಅನ್ನೋದಿಷ್ಟು ಇಟ್ಕೊಂಡು ಅವರು ಕೇಳ್ಕೊಳ್ಳೋ ಮೂಲಕ ನಮ್ಮ ಇಲಾಖೆ ಸುತ್ತಲ ಪ್ರಕಾರ ಅವರಿಗೆ ನಾವು ಕೊಟ್ಟಿದ್ದೀವಿ. ಅವರು ಮುಂದಿನ ದಿನಗಳಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿರ್ಬೋದು ಅಥವಾ ಬಿ ಆಫೀಸ್ಗಳಲ್ಲಿರ್ಬೋದು SDI ಹುದ್ದೆ ಏನು ತೊಗೊಂಡಿದ್ದಾರೆ ಅವರು ಉತ್ತಮವಾದ ಸೇವೆಯನ್ನು ಸಲ್ಲಿಸಬೇಕಾಗಿದೆ. ಇದಕ್ಕೆ ಶ್ರಮ ನಾವೀಗ ಏನು 100 ಸರ್ಕಲ್ ಇದೆ ಆ ಬಿಂದು ಪ್ರಕಾರನೇ ಸರ್ಕಾರಿ ಸುತ್ತಲ ಪ್ರಕಾರನೇ ನಾವು ಕ್ರಮ ವಹಿಸಿದ್ವಿ. ನಮ್ಮ ತಂಡ ಏನು ಒಂದು ಪರಿಶೀಲನಾ ತಂಡ ಇದೆ, ನಮ್ಮ ಶಿಕ್ಷಣ ಅಧಿಕಾರಿಗಳು ಮತ್ತು ಕಾರ್ಯನಿರ್ವಾಹಕರು ಮತ್ತು ನಮ್ಮ GA ಅವರು ಮತ್ತು ಅಧೀಕ್ಷಕರುಗಳು ಇವರೆಲ್ಲರೂ ಕೂಡ ಒಂದು ಸುಮಾರು 1 ತಿಂಗಳಿಂದ BU ಆಫೀಸ್ಗೆ ಆಕ್ಷೇಪಣೆ ಕೊಟ್ಟು ಇವರಿಂದಲೇ ಆಕ್ಷೇಪಣೆ ತಗೊಂಡು ನಾವು ಇವತ್ತು ಬಡ್ತಿಯನ್ನು ಕೊಟ್ಟಿದ್ದೀವಿ. ಅವರೆಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡಲಿ. ಇದೇ ಸಂದರ್ಭದಲ್ಲಿ ನೌಕರ ಸಂಘದ ಗೌರವ ಅಧ್ಯಕ್ಷರಾದ GA ಏಕಾಂತಯ್ಯ ಹಾಗೂ ರೇವಣ್ಣ, ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಲಿಪಿಕ ನೌಕರ ಸಂಘದ ಅಧ್ಯಕ್ಷರಾದ ಆನಂದ್, ಕಾರ್ಯದರ್ಶಿಯಾದ ರೂಪ, ಉಪಾಧ್ಯಕ್ಷರಾದ ಕಲ್ಪನಾ ಶ್ರೀನಿವಾಸ್, ಮಧುಸೂದನ್ ಮತ್ತು ನೋಡಲ್ ಅಧಿಕಾರಿಯಾದ ರುಕ್ಸಾನಾ ಬೇಗಂ, ಅನಂತಮೂರ್ತಿ ಮುಂತಾದವರು ಉಪಸ್ಥಿತರಿದ್ದರು.